हे गाइस वेलकम बैक। ಈಗ BGMI ನ ಪ್ಲೇ ಸ್ಟೋರ್ ಇಂದ ಬ್ಯಾನ್ ಮಾಡಿದ್ರೆ BGMI ಅಂದ್ರೆ ನಾರ್ಮಲ್ ಆಗಿ ನೀವು PUBG ಯಾವ ತರ ಆಡ್ತಿದ್ರೋ ಅದೇ ತರ BGMI ಅಂದ್ರೆ PUBG ನೆಕ್ಸ್ಟ್ ವರ್ಷನ್ PUBG ಬ್ಯಾನ್ ಆದ್ಮೇಲೆ ಚೈನಾ ಅಂತ ಇದು ಲಾಂಚ್ ಆಗಿತ್ತು। ಇದನ್ನ ಈಗ ಬ್ಯಾನ್ ಮಾಡಿದ್ರೆ ಏನಕ್ಕೆ ಬ್ಯಾನ್ ಮಾಡಿದೆ ಅಂತ ಅದರ ಬಗ್ಗೆ ಫುಲ್ ತಿಳಿಸ್ಕೊಡ್ತೀನಿ। ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಗೊತ್ತಲ್ಲ, ಕೆಳಗಡೆ ಕಾಣ್ತಾ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಮಾ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ। PUBG ಜಸ್ಟ್ ಅಪ್ಡೇಟ್ ನ್ಯೂ ವಿಡಿಯೋ ಗೋ ಅಂಡ್ ವಾಚ್ ಅಂತ। गैस PUBG बैन आगिद्दु बंदु प्रैवसी पॉलिसी करेक्ट आगिरलिल्ल, अदक्कोस्कर सेक्षन 690 ए प्रकार अदु PUBG बैन आगित्तु। बट इदूनु कूड अदे रीति बैन आगिदे। अदल्देने इदन्न गवर्नमेंट अवरे बैन माडिसिदारंते प्ले स्टोर नवरिगे हेळि। बट आद्रे प्ले स्टोर डिलीट माडिदारे। बट आद्रे ऑफिशियली गवर्नमेंट इंद यावुदे न्यूज़ इन्नु होरगडे अब्बिल्ल। बट आद्रे अवरिगे अदे हेगे बंतो ननगंतू गोत्ताग्ता इल्ल। बट आद्रे BGMI न ಈಗ ಪ್ಲೇ ಸ್ಟೋರಿಂದ ಜೊತೆಗೆ ಆಪಲ್ ಸ್ಟೋರಿಂದ ಎರಡು ಕಡೆ ರಿಮೂವ್ ಮಾಡಿದೆ। ಎರಡು ಕಡೆನೂ ಒಟ್ಟಿಗೆ ರಿಮೂವ್ ಆಗಲ್ಲ। ಬಟ್ ಅವರು ಏನಂತ ಟ್ವೀಟ್ ಮಾಡಿದ್ದಾರೆ ಅಂದರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ, ಅದಕ್ಕೋಸ್ಕರ ಅದನ್ನು ರಿಮೂವ್ ಮಾಡಿದ್ದೀವಿ ಮತ್ತೆ ಬಿಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ। ಬಟ್ ಆದರೆ ಟೆಕ್ನಿಕಲ್ ಇಶ್ಯೂ ಇದೆ ಅಂದರೆ ಆ್ಯಂಡ್ರಾಯ್ಡಲ್ಲಿ ಬರುತ್ತೆ, ಐಫೋನಲ್ಲಿ ಬರುತ್ತೆ। ಐಫೋನಲ್ಲಂತೂ ಯಾವಾಗಲೂ ಬರೋಕ್ಕೆ ಚಾನ್ಸ್ ಅಲ್ಲ, ಎರಡೂ ಕೂಡ ಈಗ ಒಟ್ಟಿಗೆ ಬಂದಿದೆ ಅಂದರೆ ನಾನಂತೂ ಇದಂತೂ ನಂಬೋಕ್ಕಾಗ್ತಿಲ್ಲ। 100% ಇದು ಬೇಕು ಅಂತಲೇ ಇದನ್ನು ರಿಮೂವ್ ಮಾಡಿದ್ದಾರೆ। ಬಟ್ ಈ BGMIನ ಕ್ರಿಯೇಟ್ ಮಾಡಿದ ಕಂಪ್ನಿ ಬಂದು ಕ್ರಾಫ್ಟರ್ ಅಂತ, ಈ ಕಂಪ್ನಿ ಬಂದು $100 ಮಿಲಿಯನ್ ಇಂಡಿಯಾ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ। ಅದು ಗೇಮಿಂಗ್ ಅಂತಲೇ ನಾವು ಅಂದ್ಕೊತೀವಿ, ತುಂಬ ಇಂಡಸ್ಟ್ರಿ ದೊಡ್ಡದಿದೆ, ಗೇಮಿಂಗ್ ಒಂದು ಚಿಕ್ಕದು ಅಂತ। ಫಿಲಮ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ರ್ಯಾಪ್ ಸಾಂಗ್ ಇರ್ಬೋದು, ಪ್ರತಿಯೊಂದು ಯಾವುದೇ ಕಂಪ್ನಿಗೂ ಕಂಪೇರ್ ಮಾಡಿದ್ರೂ ಕೂಡ ಈ ಗೇಮಿಂಗ್ ಕಂಪ್ನಿನ ಬೀಟ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ, ಅಷ್ಟು ದೊಡ್ಡದು ಅಂದರೆ ಈ ಗೇಮಿಂಗ್ ಕಂಪ್ನಿ। ಅದಕ್ಕೋಸ್ಕರ ಅವರು $100 ಬಿಲಿಯನ್ ಇಂಡಿಯಾ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ, ಬೇರೆ ಬೇರೆ ಅಪ್ಲಿಕೇಶನ್ ಅಂದರೆ ಬೇರೆ ಬೇರೆ ಗೇಮಿಂಗ್ ಅಪ್ಲಿಕೇಶನ್ಗೋಸ್ಕರನೇ ಇದು ನಾವು ಲಾಂಚ್ ಮಾಡಿದ್ದೀವಿ ಅಂತ ಹೇಳಿದರು। ಬಟ್ ಆದರೆ ಈಗ BGMI ಅದೇ ಥರ ಪ್ರೈವಸಿ ಪಾಲಿಸಿ ಕರೆಕ್ಟಾಗಿಲ್ಲ ಅಂತ ಈಗ ಬ್ಯಾನ್ ಮಾಡಿದ್ದಾರೆ ಅಂತ ಸೆಂಟ್ರಲ್ ಗೌರ್ಮೆಂಟಲ್ಲೂ ಆಲ್ರೆಡಿ ಇದು ತುಂಬ ನ್ಯೂಸ್ ಆಗಿತ್ತು। ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅದನ್ನು ಕ್ರೆಡಿಟ್ ಕಾರ್ಡ್ ತೊಗೊಂಡು ಅಪ್ಪ ಮುಂದೆಲ್ಲ ಯೂಸ್ ಮಾಡಿ ಎಷ್ಟೊಂದು ಅಮೌಂಟ್ ಲಾಸ್ ಆಗ್ತಿದೆ ಅಂತ। ಜೊತೆಗೆ ಅದಲ್ಲದೆ ಅವ್ರು ರೀಫಂಡ್ ಮಾಡೋಕ್ಕಾಗಲ್ಲ, ಒಂದ್ಸಲಿ ಅವ್ರಿಗೆ ಅಮೌಂಟ್ ಹೋಯ್ತು ಅಂದರೆ ಅವ್ರು ಆ ಕಡೆಯಿಂದ ರೀಫಂಡ್ ಮಾಡೋಕ್ಕಾಗಲ್ಲ, ಏನೇ ರೀಸನ್ ಇರ್ಬೋದು, ಬಟ್ ಆ ರೀತಿ ಆಗ್ತಿತ್ತು। ಬಟ್ ಆದರೆ ಅದನ್ನೆಲ್ಲ ಕಂಪೇರ್ ಮಾಡಿ ಒಂದು NGO ಕೂಡ ಅವ್ರ ಮೇಲೆ ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ, ಈ ಥರ ಎಲ್ಲ ಆಗ್ತಿದೆ ಹಾಗೆ ಹೀಗೆ ಅಂತ ಎಲ್ಲ ಕೂಡ ಕಂಪ್ಲೇಂಟ್ ಮಾಡಿ ಈಗ BGMIನ ಕಂಪ್ಲೀಟ್ಲಾಗಿ ರಿಮೂವ್ ಮಾಡಿದ್ದಾರೆ। ಬಟ್ ಆದರೆ ಇನ್ನೂ ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ। ಗೌರ್ಮೆಂಟಿಂದ ನ್ಯೂಸ್ ಅಂತೂ ಯಾವುದೇ ಕಾರಣಕ್ಕೂ ಇನ್ನೂ ಬಂದಿಲ್ಲ, ಬಂದೆ ಅದ್ರ ಬಗ್ಗೆ ನಾನೊಂದು ಪೋಸ್ಟ್ ಹಾಕಿರ್ತೀನಿ ನನ್ನ ಕಮ್ಯುನಿಟಿಲಿ, ನೋಡ್ಬೋದು। ಬಟ್ ಆದರೆ ಈಗ BGMI ಪ್ಲೇ ಸ್ಟೋರ್ನಲ್ಲಿ ಇಲ್ಲ। ಅದಲ್ಲದೆ ಜೊತೆಗೆ ಪ್ಲೇ ಸ್ಟೋರ್ ಅವರು ಇದು ಸೇರಿಸಿ 50 ಅಪ್ಲಿಕೇಶನ್ನ ಜೊತೆಗೆ ರಿಮೂವ್ ಮಾಡಿದ್ದಾರೆ। 50ರಲ್ಲಿ ಈ BGMI ಕೂಡ ಒಂದು, ಈ 50 ಅಪ್ಲಿಕೇಶನ್ ಕೂಡ ಪ್ರೈವಸಿ ಪಾಲಿಸಿ ಇಲ್ಲ ಅಂದ್ಬಿಟ್ಟು ಪ್ರತಿಯೊಂದು ಅಪ್ಲಿಕೇಶನ್ ಚೈನಾದೆಲ್ಲ ರಿಮೂವ್ ಮಾಡಿದ್ದಾರೆ। ಆ ರೀತಿ ಪ್ಲೇ ಸ್ಟೋರ್ನಲ್ಲಿ ತುಂಬ ಅಪ್ಲಿಕೇಶನ್ ರಿಮೂವ್ ಆಗಿದೆ, ಅವಾಗಿಂದ ಆಗ್ತಾನೆ ಇದೆ, ಇವಾಗ ಕೂಡ 50 ಅಪ್ಲಿಕೇಶನ್ ರಿಮೂವ್ ಆಗಿದೆ। ಜೊತೆಗೆ ಯಾವ್ದು ರಿಮೂವ್ ಆಗಿದೆ ಅಂತ ನೋಡಿ, ನಿಮ್ಮ ಮೊಬೈಲ್ನಲ್ಲಿ ಇದ್ರೂ ಕೂಡ ಈಗಲೇ ಡಿಲೀಟ್ ಮಾಡಿ, ಯಾಕಂದರೆ ಪ್ಲೇ ಸ್ಟೋರ್ನೇ ರಿಮೂವ್ ಮಾಡಿದ್ದಾರೆ ಅಂದರೆ ಅದು ನಿಮಗೆ ಸೇಫ್ ಅಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ। ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ, ಈ ವಿಡಿಯೋ ಇಷ್ಟ ಆಗೋದಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಎಲ್ಲರಿಗೂ ನಮಸ್ಕಾರ, ಜಯ ಆಂಜನೇಯ।